ಕೆಲವು ದಾರಿಲಿ ನಾವೊಬ್ಬರೇ ಹೋಗಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬರಬೇಕು. ತಪ್ಪಾಗಿದೆ ಅಂತ ಗೊತ್ತಾದ್ರೇ ಎಲ್ಲರೂ ನ್ಯಾಯ ನೀತಿ ಧರ್ಮ ಅಧರ್ಮ ಅಂತ ಮಾತಾಡೋದು. ಇಲ್ಲ ಅಂದರೆ ದೇ ಆರ್ ಬಿಝಿ ವಿತ್ ದೇರ್ ಓನ್ ಪ್ರಾಬ್ಲಮ್ಸ್. ನಾವು ನೋಡೋ ಪ್ರಪಂಚನೇ ಬೇರೆ, ಆ ಪ್ರಪಂಚ ನಮ್ಮನ್ನು ನೋಡೋದೇ ಬೇರೆ. ಹಲೋ ಮೇಡಮ್, ಬರ್ತಾ ಇದ್ದೀನಿ ಬಂದೆ. ಕಣ್ಣೆಲ್ಲ ಮಂಜ್ ಮಂಜ್ ಆಗ್ತಿದೆ ಕಣ. ಹೌದಾ? ಸರಿ ಬಾಣ, ಹಿಂದೆ ನಾನೇ ಓಡಿಸ್ತೀನಿ. ಅಯ್ಯೋ ನನ್ನ ಮಗನೇ. ಲೇ ಇಡಿಯಟ್, ನೋಡ್ಕೊಂಡು ಗಾಡಿ ಓಡಿಸೋಕ್ಕಾಗಲ್ವಾ? ಕಣ್ಗೆ ಬಟ್ಟೆ ತುರ್ಕೊಂಡಿರ್ತೀಯ? ಕಿತ್ತೋಗಿರೋ ಕೂಲಿಂಗ್ ಗ್ಲಾಸ್ ಹಾಕೊಂಡು ಯಾರಾದರೂ ಗಾಡಿ ಓಡಿಸ್ತಾರಾ? ಮೇಡಮ್ ಒಂದು ನಿಮಿಷ, ನಾನು ನೋಡಿಕೊಂಡೆ ಬರ್ತಿದ್ದೆ. ಆದರೆ ನೀವೇ, ನಾನು ಲೆಫ್ಟ್ ಸೈಡ್ಗೆ ಹೋಗ್ತಾ ಇದ್ದೆ, ನೀವೇ ರೈಟ್ ಸೈಡಿಂದ ಬಂದು ಗುದ್ದಿರೋದು. ಏಯ್ ಅವೆಲ್ಲ ನಂಗೆ ಗೊತ್ತಿಲ್ಲ. ಮುಚ್ಕೊಂಡು ಗಾಡಿ ರಿಪೇರಿ ಮಾಡ್ಸೋಕೆ ದುಡ್ಡು ಕೊಟ್ಟೋಗು, ಇಲ್ಲಾಂದರೆ ಸರಿ ಇರಲ್ಲ ಅಷ್ಟೇ. ಏಯ್ ಏನ್ ಭಿಕ್ಷೆ ಕೊಡ್ತಾ ಇದೀಯಾ? ಎಲ್ಲ ರಿಪೇರಿ ಮಾಡ್ಸಕ್ ಎರಡೂವರೆ ಸಾವಿರ ಆಗುತ್ತೆ, ಅಮಿಕೊಂಗ್ ಕೊಟ್ಟೋಗಲೆ. ಮೇಡಮ್ ಸರಿಯಾಗಿದ್ದೀರಾ, ನಿಮ್ಮಗ್ ಗಾಡಿ ಓಡ್ಸೋಕ್ ಬರ್ದಲೇ ಬಂದ್ ನನ್ ಗಾಡಿಗ್ ಗುದ್ಬಿಟ್ಟು ನನ್ನ ಹತ್ರನೇ ದುಡ್ಡು ಕೇಳೋ ಪ್ಲಾನ್ ಇದೇನಾ ನಿಮ್ ಫುಲ್ ಟೈಮ್ ಬಿಸ್ನೆಸ್? ಒಂದ್ ಕೆಲ್ಸ ಮಾಡು, ನಿನ್ ಜೊತೆ ಒಂದ್ ನಾಲ್ಕು ಜನ ಹುಡ್ಗಿರ್ ನಾಕು, ನಿನ್ ಈ ಕಿತ್ತೋಗಿರೋ ಬಿಸ್ನೆಸ್ ಜೋರಾಗಿ ನಡೆಯುತ್ತೆ. ಒಂದ್ ತಿಳ್ಕೊ, ನನ್ನಂತ ಹುಡ್ಗರ್ಗೆ ಈ ತರ ಮಾಡ್ಬೇಡ. ಯಾಕಂದ್ರೆ ಅವತ್ತೆ ನೀನು ನಿನ್ ಬಿಸ್ನೆಸ್ ಸರ್ವನಾಶ. ಏಯ್ ಏನು ಹಂಗ್ ಮಾತಾಡ್ತೀಯ? ನಾನೇನು ಆ ಟೈಪ್ ಅನ್ಕೊಂಡಿದ್ಯಾ? ಯಾವ್ದ ಏರಿಯಾ ನಿಂದು? ಏನ್ ನಮ್ಮ ಏರಿಯಾ ತಿಳ್ಕೊಂಡು ನಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ ಮಗನ್ ಮದ್ವೆ ಆಗ್ತೀನಿ ಅಂತ ಕೇಳ್ತೀಯ? ಎತ್ತೆ ಕೈನ. ಏ ಅದೆಲ್ಲ ನಂಗೆ ಗೊತ್ತಿಲ್ಲ, ಮುಚ್ಕೊಂಡು ದುಡ್ಡು ಕೊಡು, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ನೀನು ನನ್ನ ಮೇಲೆ ರೇಪ್ ಅಟೆಂಪ್ಟ್ ಮಾಡ್ತಾ ಇದೀಯ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಓಹೋ, ಪೊಲೀಸ್ ಅವ್ರೇನು ಬಿಟ್ಟು ಬಿದ್ದವ್ರೆ ಅನ್ಕೊಂಡ? ನೀನೋಗಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾನು ನಂಗೆ ತಾಕೊಂಡು ಹೋಗೋಕೆ. ಆಮೇಲೆ ನಿಮ್ಮ ಮನೆ ಮೇಲೆ ನಿಂತ್ಕೊಂಡು ಕಣ್ಣುಡಿ, ಒಂದು ನಾಲ್ಕೈದು ಜನ ಬರ್ತಾರೆ, ಈ ಮುದುಕರು, ಈ ಅಂಕಲ್ಗಳು, ಇಲ್ಲ ಈ ಚಿಕ್ಕ ಮಕ್ಕಳು. ಅವ್ರಿಗೆ ಹೇಳು ನಿನ್ನ ಕಂತೆ ಪುರಾಣನ. ಹಾಂ ಬರಲಾ? ಏಯ್ ಹೋಗು ಹೋಗು, ಇನ್ನೊಂದ್ಸಲ ಏರಿಯಾದಲ್ಲಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿ ಅವಳೆ ಇನ್ನೊಂದು ಸ್ವಲ್ಪ ಉರ್ಸನ. ಏನೇ ಅಂದೆ? ಅವಾಗಲೇ ಎರಡು ವರ್ಷ ಅವರ ಕೇಳ್ದೆ ಅಲ್ಲ, ಕೊಡ್ತೀನಿ ಬರ್ತೀಯಾ? ಏಯ್
ಚಿನಾ ಒಂದ್ 5 ನಿಮಿಷ ಇಲ್ಲೇ ಇರು, ಕಾರ್ ಹಾಕೊಂಡ್ ಬರ್ತೀನಿ, ಇಬ್ರು ಸೇರಿ ಒಂದ್ ರೊಮ್ಯಾಂಟಿಕ್ ಲಾಂಗ್ ಡ್ರೈವ್ ಹೋಗೋಣ. ಬಾಯ್. ಏಯ್ ಅಕ್ಕ ತಂಗಿರ್ ಜೊತೆ ಹುಟ್ಟಿಲ್ವಾ ನೀನು? ಏಯ್ ಥೂ. ತಡಿಯಮ್ಮ, ಆಮೇಲೆ ಕಾಲ್ ಮಾಡ್ತೀನಿ. ಏನೋ ಇಷ್ಟೊತ್ತಲ್ಲಿ ಕಲ್ಲಂಗಡಿ ಹಂಗೆ ತಿಂತಿದ್ಯಾ? ಚಳಿ ಆಗ್ತಾ ಇತ್ತು, ಬಾಡಿ ಹೀಟ್ ಮಾಡ್ಕೊಳ್ಳೋಕೆ ಬೇರೆ ಆಪ್ಷನ್ ಇಲ್ವಲ್ಲ. ಸ್ವೆಟರ್ ಹಾಕೋಬೇಕು ತಾನೆ. ಹಬ್ಬ, ಇಷ್ಟು ಸಾಕು, ಬಾಡಿ ಆಟೋಮೆಟಿಕ್ಕಾಗಿ ಹೀಟ್ ಆಗಿಬಿಡುತ್ತೆ. ನಾನು ಲೈಫಲ್ಲಿ ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ನಾನು ಲವ್ ಮಾಡ್ತೀನಿ, ಲವ್ವರ್ ಜೊತೆ ಓಡಾಡ್ತೀನಿ, ಅದೇ ಹುಡುಗಿನ ಮದುವೆ ಆಗ್ತೀನಿ, ಏನೋ ಒಂಥರ ಖುಷಿ ಅಲ್ಲ. ಎಲ್ಲ ಲವ್ವರ್ಸ್ಗೂ ಈ ಥರ ಚಾನ್ಸ್ ಸಿಗಲ್ಲ, ಆದರೆ ನಮಗೆ ಮಾತ್ರ ಸಿಕ್ಕಿದೆ. ಹೆಂಗೂ ಇಬ್ಬರು ಮನೇಲೂ ಒಪ್ಪಿಗೆ ಕೊಟ್ಟಿದ್ದಾರೆ. ಏನಾಯ್ತೆ, ಇಷ್ಟು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಬಿಡು, ನಿಂಗೆ ಯಾಕೆ ಹೇಳಿ? ಪರವಾಗಿಲ್ಲ ಹೇಳಮ್ಮ, ಅದೇನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡೋಣ. ಆದರೆ ನನಗೆ ನೀನು ಈ ಮಕ ಗಂಟಿಕೊಂಡಿರೋದು ನೋಡೋಕ್ಕಾಗಲ್ಲ. ಅದು ನನ್ನ ಫ್ರೆಂಡ್ ಹೇಳ್ತಾಳೆ, ಅಷ್ಟು ಚೆನ್ನಾಗಿರೋ ಹುಡುಗ ನಿನ್ಗೆ ಹೆಂಗೆ ಬಿದ್ದ ಅಂತ. ನನಗೆ ಡೌಟ್ ಆಗೋಯ್ತು, ನೀನೇನು ಅಷ್ಟು ಚೆನ್ನಾಗಿದ್ಯಾ? ಹೌದಾ? ದೇವ್ರೇ, ನಿಮ್ಮದೇ ಆಯಿತು ಜೀವ. ಏ ದೇವ್ರಾಣೆ, ನಿನ್ನಷ್ಟು ಚೆನ್ನಾಗಿಲ್ಲ ಬಿಡಮ್ಮ. ಹೆಂಗೋ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ, ಆದರೆ ನಂಗೆ ಫ್ಯೂಚರ್ ನೆನೆಸ್ಕೊಂಡ್ರೇ ಭಯ ಆಗೋದು. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಡ ಅಪ್ಪಿ, ಸೂಪರ್ ಆಗಿರುತ್ತೆ. ಯಾಕೆ ಯಾವಾಗಲೂ ಈ ಗ್ಲಾಸ್ ಹಾಕೊಂಡಿರ್ತೀಯ? ಏನ್ ಮಾಡಕ್ ಹೋದ್ರು ಅಡ್ಡ ಬರುತ್ತೆ. ನನಗೆ ಫಾರ್ ಸೈಟೆಡ್ನೆಸ್ ಇದೆ, ಅದಕ್ಕೆ. ತೆಗೆದ್ರೆ ಇನ್ನ ಚೆನ್ನಾಗಿ ಕಾಣಿಸ್ತೀಯ. ಹಾ, ಗ್ಲಾಸ್ ತೆಗೆದ್ರೆ ಚೆನ್ನಾಗಿ ಕಾಣ್ತೀಯ ಅಂದೆ. ತೆಗಿತೀನಿ, ಆದ್ರೆ ಮದ್ವೆ ಆದ್ಮೇಲೆ, ಇವಾಗಲ್ಲ. ಗ್ಲಾಸ್ನ ಓ ಪಂಚು ಚೆನ್ನಾಗಿದೆ. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಆಲ್ವೇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಹೌದಾ? ನಂಗೊಂದು ಡೌಟ್ ಬಂತು ಕಣೆ, ಹುಟ್ಟೋ ಮಕ್ಕಳು ನನ್ನಂಗೆ ಹುಟ್ಟಿದ್ರೆ ಪರವಾಗಿಲ್ಲ, ನಿನ್ನಂಗೆ ಡಿಫೆಕ್ಟ್ ಅಲ್ಲಿ ಹುಟ್ಬಿಟ್ರೆ ಫ್ಯೂಚರ್ ಪ್ರಾಬ್ಲಮ್ ಆಗಲ್ವಾ? ಅಮ್ಮ ಥೂ, ನೀನು ಇಂಥವನು ಅಂತ ಗೊತ್ತಿರಲಿಲ್ಲ. ಇವಾಗಲೇ ಹಿಂಗೆ, ಇನ್ ಫ್ಯೂಚರ್ ಇನ್ ಹೆಂಗೋ. ನೀನು ಬೇಡ, ನಿನ್ನ ಸವಾಸನೂ ಬೇಡ, ಹೋಗಲೇ. ಏಯ್ ಸಾರಿ, ಏಯ್ ಸಾರಿ ಕಣೆ, ಏಯ್. ತಿಕಾ ಮುಚ್ಕೊಂಡಿರಕ್ಕಾಗಲ್ವಾ? ಮದ್ವೆ ಆದ್ಮೇಲೆ ಹೇಳಿದ್ರೆ ಕೇಳ್ತಾರೆ, ಇಲ್ಲ ನೋಡು ಹಿಂಗ್ ಬಿಟ್ಟೋಗ್ತಾರೆ. ಹಲೋ. ಹಲೋ, ಯಾರು? ನಿನ್ ಗಂಡ. ಯಾರಾದ್ರೂ ಇಷ್ಟು ಚಿಕ್ಕ ವಿಷಯಕ್ಕೆ ಬೇಜಾರು ಮಾಡ್ಕೊಂತಾರ? ಲವರ್ ಹತ್ರ ತಮಾಷೆ ಮಾಡೋದು ತಪ್ಪ? ಎಲ್ಲರೂ ಅದೇ ಹೇಳ್ತಾರೆ. ಸಾರಿ ಅಂತ ಹೇಳ್ದೆ ತಾನೇ. ಸಾರಿನಾ? ಓಕೆ, ಆದರೆ ಪರವಾಗಿಲ್ಲ. 100% ನಾನು ನಿನ್ನ ಮದುವೆ ಆಗಲ್ಲ. ಏಯ್ ತಮಾಷೆ ಮಾಡಬೇಡ, ಸೀರಿಯಸ್ ಆಗಿ ಮಾತಾಡು ಡಾರ್ಲಿಂಗ್. ಡಾರ್ಲಿಂಗ ಯಾಕೋ ಗಾಂಡು, ಹೆಂಗಿದೆ ಮೈಗೆ? ನನ್ನ ಬಲೆಗೆ ಬಿದ್ದಿರೋ ಮೀನ್ ನೀನು. ನನ್ನ ಬಗ್ಗೆ ಏನೋ ಗೊತ್ತು ನಿನಗೆ? ನನ್ನ ಬಗ್ಗೆ ಗೊತ್ತಿರೋದು ಎಲ್ಲ ಸುಳ್ಳು, ಇನ್ಕ್ಲೂಡಿಂಗ್ ಮೈ ನೇಮ್. ಏಯ್, ನಿಮ್ಮ ಅಪ್ಪ ಅಮ್ಮ, ನಿನ್ನ ಮನೆ, ನಿನ್ನ ಅಡ್ರೆಸ್ಸು. ಅಯ್ಯೋ ಪಾಪ, ಅದು ಫೇಕೆ. ನಾನು ಬಲೆ ಬೀಸ್ದೆ, ನೀನೇ ಬೀಳ್ಬೇಕು ಅಂತ ಬೀಸ್ದೆ, ನೀನ್ ಬಿದ್ದೆ. ನೀನೆಂತ ಗುಳ್ಳು ನನ್ನ ಮಗ ಗೊತ್ತಾ? ಮನೆ ಹತ್ರ ಬೇಡ, ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಮಾಡ್ತೀನಿ ಅಂದ್ರೆ ಅಲ್ಲೇ ಬರ್ತಾ ಇದ್ದೆ. ಇವರೇ ನಮ್ಮ ಅಪ್ಪ ಅಮ್ಮ ಅಂದ್ರೆ ಅವ್ರ ಕಾಲ್ಗೆ ಬಿದ್ದು ನಮಸ್ಕಾರ ಮಾಡ್ತಿದ್ದೆ. ನನ್ನ ಪ್ಲಾನ್ 100% ವರ್ಕೌಟ್ ಆಯ್ತು. ಪ್ಲಾನಾ? ಹ್ಞೂ, ಪ್ಲಾನೇ. ಸರಿ, ಎಲ್ಲ ಫೇಕ್ ಮಾಡಿದ್ಯಾ, ಆದರೆ ನಿನ್ನ ಮುಖ, ನಿನ್ನ ಬಾಡಿ ಮಾತ್ರ ಹಂಗೆ ಬಿಟ್ಟಿದ್ಯಾ? ಅದು ಒರಿಜಿನಲ್ ತಾನೇ. ಏಯ್, ನಿನ್ನ ಸ್ಟೈಲಲ್ಲೇ ಹೇಳ್ತೀನಿ ಕೇಳು, ನಿನ್ನ ಕೈಯಲ್ಲಿ ಏನು ಕಿತ್ಕೊಳಕ್ಕಾಗಲ್ಲ.
ಇವತ್ತೇ ಮೊಬೈಲು ನಂಬರು ಎರಡು ಬಿಸಾಕ್ತಾ ಇದ್ದೀನಿ. ಸರಿ, ನೀನ್ ಯಾವ ಕಾರಣಕ್ಕೆ ಮಾಡ್ದೋ ಅದು ನಂಗೆ ಬೇಡದಲ್ಲೇ ಇರೋ ವಿಷಯ ಅಲ್ಲ ಅದು. ಏಯ್, ನಿನ್ನ ಅಕ್ಕನ ಮುಚ್ಕೊಂಡು ಕೇಳು. ಚೆನ್ನಾಗಿರು, ಖುಷಿಯಾಗಿರು, ಸಂತೋಷವಾಗಿರು. ನಂಗೆ ಮರ್ಯಾದೆ ಹೋಗುತ್ತಾ ಹೋಗ್ಲಿ, ಬಟ್ ನನ್ನ ಕಣ್ಣಿಂದ ಎಷ್ಟು ದೂರ ಇರ್ತೀಯ ಅಷ್ಟು ದಿನ ಚೆನ್ನಾಗಿರ್ತೀಯ. ಅಪ್ಪಿ ತಪ್ಪಿ ನನ್ನ ಕಣ್ಗೆ ಏನಾದ್ರೂ ಬಿದ್ದೀಯೋ ಅವತ್ತೇ ನಿನ್ನ ಮುಖ ಸ್ಕ್ರ್ಯಾಪ್. ಇಡೇ ಫೋನು. ಓ, ಸಮಾಧಾನ ಸಮಾಧಾನ ಡಾರ್ಲಿಂಗ್. ನಾನು ಯಾಕೆ ಬಲೆ ಬೀಸ್ದೆ? ನೀನು ಏನು ತಪ್ಪು ಮಾಡಿದ್ಯಾ ಅಂತ ಗೊತ್ತಾಗದೆ ಈ ರೇಂಜಿಗೆ ಮಾತಾಡ್ತಾ ಇದೆಯಲ್ಲ. ಕೊಲೆಗಾರ ಕೊಲೆಗಾರ ನೀನು. ನಮ್ಮಪ್ಪನ ಕೊಂದಿದ್ದು ನೀನೇ ಕೊಲೆಗಾರ. ಲೋಫರ್ ನನ್ನ ಮಗನೇ. ಏನೇ ಮಾತಾಡ್ತಾ ಇದೆಯಾ? ನಾನು ಇವತ್ತೇ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀನಿ ಇವತ್ತೇ. ಹಲೋ ವೆಂಕಟೇಶ್ ಅಣ್ಣ. ಹೇಳಮ್ಮ, ನಿನ್ನ ನಂಬರ್ ಸೇವ್ ಆಗಿದೆ. ನೀನೊಂದು ನಾಯಿ ನುಡ್ಸಿದ್ಯಲ್ಲ, ಆ ನಾಯಿ ಬೀದಿ ಬೀದಿಗೆ ಹೋಗಿ ಯಾರ್ಯಾರನ್ನೋ ಕಚ್ತಿದೆ. ಅದಕ್ಕೆ ಒಂಚೂರು ತಾಳ್ಮೆ ಸಂಸ್ಕಾರ ಕಲ್ಸ್ಕೊಡ್ಬೇಕಿತ್ತು. ಕಲ್ಸ್ಕೊಡೋ ಯೋಗ್ಯತೆ ಇಲ್ಲ ಅಂದ್ರೆ ನಿರೋಧ ಹಾಕೋಬೇಕಿತ್ತು. ಏನಮ್ಮ ಹಂಗೆ ಮಾತಾಡ್ತಾ ಇದೀಯಾ? ನಾನು ಫೋನ್ ಮಾಡಿರೋದು ನಾನು ಮಾತಾಡೋದಕ್ಕೆ, ನೀನು ಮಾತಾಡೋದು ಕೇಳಿಸ್ಕೊಳಕ್ಕಲ್ಲ. ಆ ನಾಯಿ ಬಂದ್ಮೇಲೆ ಕೇಳು, ಇವಾಗ ಮುಚ್ಕೊಂಡು ಫೋನ್ ಇಡು. ಯಾಕೆ ಅವರಪ್ಪ ಹತ್ರ ಹಂಗೆ ಮಾತಾಡ್ತಿದ್ದೆ? ನೋಡು, ಈ ಹುಡುಗರ ಬಗ್ಗೆ ನಿಂಗೆ ಗೊತ್ತಿಲ್ಲ. ಅವ್ರಿಗೇನಾದರೂ ಆದರೆ ಸಹಿಸ್ಕೋತಾರೆ, ಆದರೆ ಅವ್ರ ಫ್ಯಾಮಿಲಿಗೆ ಏನಾದರೂ ಆದರೆ ಚುಚ್ಚಿಬಿಡ್ತಾರೆ. ನನಗೂ ಅದೇ ಬೇಕಾಗಿರೋದು. ಅವನೇ ಬಂದು ಚುಚ್ಚಿದ್ರು, ಅವನಾಗ ಅವನೇ ಚುಚ್ಕೊಂಡ್ರು, ಅವನ ಫ್ಯಾಮಿಲಿ ಬೀದಿಗೆ ಬರುತ್ತೆ. ಐ ವಿಲ್ ಬಿ ಹ್ಯಾಪಿ, ನೆಮ್ಮದಿಯಾಗಿ ಸತ್ತೋಗ್ತೀನಿ. ಏಯ್ ಅಲ್ಲ ಕಣೆ. ಏಯ್ ಗೆಟ್ ಔಟ್ ಔಟ್. ಹಲೋ ಹಲೋ ಅರ್ಜುನ್, ಇವಳು ಯಾಕೋ ಹುಚ್ಚುಚ್ಚಾಗಿ ಆಡ್ತಿದ್ದಾಳೆ. ಲೊಕೇಶನ್ ಶೇರ್ ಮಾಡು, ಬರ್ತಾ ಇದ್ದೀನಿ. ನೀನ್ ಯಾವಳೆ ನಮ್ಮಪ್ಪಂಗ್ ಮಾತಾಡೋದಿಕ್ಕೆ? ನಿನ್ಗೇನ್ ಅಧಿಕಾರ ಇದೆ? ಮೂರ್ ತಿಂಗಳಿಂದ ಆಂಬ್ಯುಲೆನ್ಸ್ ಡ್ರೈವರ್ ನಾ ಹೊಡೆದಲ್ಲ, ನೆನ್ಪಾಗಿಲ್ವಾ? ಅವರು ನಿಮ್ಮಪ್ಪನ? ಅಲ್ಲ, ನಮ್ಮಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಂಬ್ಯುಲೆನ್ಸ್ ಕಾಲ್ ಮಾಡಿದ್ದೆ, ಹತ್ತು ನಿಮಿಷದಲ್ಲಿ ಬರ್ತೀನಿ ಅಂದ. ಹತ್ತು ನಿಮಿಷ ಆದ್ಮೇಲೆ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ನಮ್ಮಪ್ಪನೂ ಬರಲಿಲ್ಲ, ಆಂಬ್ಯುಲೆನ್ಸ್ ಡ್ರೈವರು ಬರಲಿಲ್ಲ. ಅವನನ್ನು ಸಾಯಿಸೋ ಅಷ್ಟು ಕೋಪ ಬಂತು. ಅವನು ನೋಡ್ಕೊಂಡು ಹೋದೆ. ಏಯ್, 21ನೇ ತಾರೀಕು ಯಾಕೋ ಬರಲಿಲ್ಲ? ಮೇಡಮ್ ಮೇಡಮ್, ನಾನು ಹೇಳಕ್ಕಲ್ಲ ಮೇಡಮ್. ಅಪ್ಪನೇ ಸತ್ತೋದ್ರು ಕಣೋ, ಯಾಕೋ ಬರಲಿಲ್ಲ? ಮೇಡಮ್, ನಾನೇನು ತಪ್ಪು ಮಾಡಿಲ್ಲ ಮೇಡಮ್. ಮೇಡಮ್, ಅವತ್ತು ನಾನು ಬರ್ತಾ ಇರಬೇಕಾದ್ರೆ ರೋಡಲ್ಲಿ ಯಾರೋ ಒಬ್ರು ಅಡ್ಡ ಬಂದರು ಮೇಡಮ್. ಒಂದು ಚಿಕ್ಕ ಕಾರಣಕ್ಕೆ ನನಗೆ ಅಡ್ಡ ಹಾಕ್ಕೊಂಡು ಹೊಡೆದ್ಬಿಟ್ರು ಮೇಡಮ್. ಮೇಲಿನ ಜೊಬಲಿ ಮೊಬೈಲ್ ಬೇರೆ ಇತ್ತು, ಮೊಬೈಲ್ ಕೆಳಗಡೆ ಬಿದ್ದು ಹೊಡೆದೋಯ್ತು ಮೇಡಮ್. ನಿಮ್ಮ ಲೊಕೇಶನ್ನು, ನಿಮ್ಮ ಫೋನ್ ನಂಬರು ನನಗೇನೂ ಸಿಗಲಿಲ್ಲ ಮೇಡಮ್. ದಯವಿಟ್ಟು ಕ್ಷಮಿಸಿ ಮೇಡಮ್, ಇದರಲ್ಲಿ ನಂದೇನು ತಪ್ಪಿಲ್ಲ ಮೇಡಮ್. ಮತ್ತೆ ಯಾರ್ದು ಮೇಡಮ್? ಬೈಕ್ ನಂಬರ್ ಒಂದು ಮಾತ್ರ ನೆನಪಿದೆ ಮೇಡಮ್, ಹೇಳೋ. K802JN 5665 ಮೇಡಮ್. ಅವತ್ತು ಅವ್ನು ನಿನ್ನ ಗಾಡಿ ನಂಬರ್ ಕೊಟ್ಟ, ಅವಾಗಲೇ ನಿನಗೆ ಬಲೆ ಬೀಸಿದೆ. ನಿಜ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ ಅವತ್ತು? ಏಯ್ ಈ ಡವೆಲ್ಲ ಬೇಡಮ್ಮ. ಏಯ್ ಮುಚ್ಕೊಂಡು ನಾನು ಹೇಳೋದು ಕೇಳು. ಅವಾಗಿಂದ ನೀನು ಹೇಳಿದ್ ಕೇಳಿಸ್ಕೊಂಡಿದ್ದೀನಿ ತಾನೆ. ಅವತ್ತು ನಾನು ನನ್ನ ಫ್ರೆಂಡು ಬೈಕಲ್ಲಿ ಬರ್ತಾ ಇದ್ವಿ, ಸಿಗ್ನಲ್ ಬಿತ್ತು, ಸಿಗ್ನಲ್ನಲ್ಲಿ ಇದ್ದಕ್ಕಿದ್ದಂಗೆ ಆಂಬ್ಯುಲೆನ್ಸ್ ಸೌಂಡ್ ಆರನ್ ಜಾಸ್ತಿ ಆಯಿತು. ಬೆಚ್ಚಿದ್ವಿ, ಬಿಡುಬಿಡೋ ಹತ್ರದಲ್ಲಿ ಗಾಡಿ ಆಫ್ ಆಗೋಯ್ತು. ತುಂಬ ಕೆಟ್ಟದಾಗಿ ಅಮ್ಮ ಅಕ್ಕ ಅಂತ ಎಲ್ಲ ಬೈದ್ಬಿಟ್ಟ.
ಅಣ್ಣ ಅವನೇನಣ್ಣ ಆಂಬ್ಯುಲೆನ್ಸ್ ಅವನು ಅಮ್ಮ ಅಕ್ಕ ಅನ್ಬಿಟ್ಟೈತವನೆ ಬಿಡ ಏನು ಎಮರ್ಜೆನ್ಸಿ ಇತ್ತೇನೋ ಅಣ್ಣ ಅವನು ಎಮರ್ಜೆನ್ಸಿ ಇದ್ರೆ ಯಾವ ಆಂಬ್ಯುಲೆನ್ಸ್ ಸಿಗ್ನಲ್ ಅಲ್ಲಿ ನಿಲ್ಲಲ್ಲ ಅಣ್ಣ ಮತ್ತೇನಕ್ಕೋ ಬೈದ ಅವನು ಡಿಟೇಗೆ ಹತ್ತೋ ಗಾಡಿ ಕೋಪ ಬಂತು ಹಾಗವನ್ನ ಚೇಸ್ ಮಾಡು ಗಾಡಿ ನಿಧಾನವಾಗಿ ಹೋಗ್ತಿತ್ತು ಲೈಟು ಸೌಂಡು ಆಫ್ ಇತ್ತು ಅವನ ನಗ್ತಾ ಮೊಬೈಲ್ನಲ್ಲಿ ಕಾಮಿಗೆ ನೋಡ್ಕೊಂಡು ಡ್ರೈವ್ ಮಾಡ್ತಿದ್ದ ಗಾಡೀಲಿ ಪೇಷಂಟೇ ಇರಲಿಲ್ಲ ಸೈಡ್ಗೆ ಹಾಕಿ ನನ್ನ ಮಕ್ಕಳು ಐತೆ ನಿಮಗೆ ಗಾಡಿನ ಸೈಡ್ಗೆ ಹಾಕಿಸ್ದೆ ಮಾತಾಡೋಣ ಅಂತ ಹತ್ರ ಹೋಗ್ತಾ ಇದ್ರೆ ಗಾಡಿಯಿಂದ ರಾಡ್ ತೆಗೆದ ಭಯ ಆಯಿತು ಮೀಟ್ರ್ ಆಫ್ ಆಗೋಯ್ತು ನನ್ನ ಉಸಿರಿಗಿಂತ ಎದೆ ಶಬ್ದ ಜಾಸ್ತಿ ಆಯ್ತು ಏನ್ರ ಅಲ್ಲಿಂದ ಫಾಲೋ ಮಾಡ್ಕೊಂಡ್ ಬರ್ತಿದ್ದೀರಾ ಆ ಯಾವ್ದೋ ಏರಿಯಾ ಎತ್ತ ಗಾಡಿ ಹೊಡೆದು ಬಿಟ್ಟೆ ಅವನ ಬಾಯಲ್ಲಿ ಎಮರ್ಜೆನ್ಸಿ ಅನ್ನೋ ಮಾತೇ ಬರಲಿಲ್ಲ ನಾನು ಹೊಡೆದಾಗ ಅವನ ಗಾಡಿಲೇ ಮೊಬೈಲ್ ಇತ್ತು ಅವನು ಬಂದಿದ್ರೆ ಮೂರು ನಿಮಿಷ ಲೇಟಾಗಿ ಬರ್ತಿದ್ದ ಅಷ್ಟೇ ಒಂದು ಸೆಕೆಂಡಲ್ಲಿ ಒಂದು ಜೀವನ ಉಳಿತಿತ್ತು ಗೊತ್ತಾ ಹೌದಾ ನಿನ್ನ ಆಂಬ್ಯುಲೆನ್ಸ್ಗೆ ಯಾವಾಗ ಕಾಲ್ ಮಾಡಿದ್ದು 12:45 ಅವನು ಹತ್ತು ನಿಮಿಷದಲ್ಲಿ ಬರ್ತೀನಿ ಇನ್ನ ಹೌದು ನಿಮ್ಮ ಮನೆ ಇರೋದು ನಾಗರಬಾವಿಲಿ ತಾನೆ ನಾನು ನೋಡ್ದಿರೋದು ಬನಶಂಕರಿಯಲ್ಲಿ ಅಲ್ಲಿಂದ ಅವನು ನಿಮ್ಮ ಮನೆಗೆ ಬರಬೇಕು ಅಂದರೆ ಮಿನಿಮಮ್ 25 ನಿಮಿಷ ಬೇಕು ಸರಿ ನಿಮ್ಮಪ್ಪ ಯಾವಾಗ ತೀರೋಗಿದ್ದು 12:50 ಅಂದರೆ ಆಂಬ್ಯುಲೆನ್ಸು 10 ನಿಮಿಷದಲ್ಲಿ ನಿಮ್ಮ ಮನೆ ಹತ್ರ ಬಂದಿದ್ರು ನಿಮ್ಮಪ್ಪ ಬದುಕ್ತಾ ಇರಲಿಲ್ಲ ಬರೀ ನಿನ್ನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡೋದಲ್ಲ ನನ್ನ ಜಾಗದಲ್ಲಿ ನಿಂತು ನೋಡಿದರೆ ಅಥವಾ ನನ್ನ ಲವ್ ಮಾಡಬೇಕಾದ್ರೆ ಕೇಳಿದರೆ ನಾನೇ ಹೇಳ್ತಾ ಇದ್ದೆ ಇಷ್ಟೆಲ್ಲ ರಿವೆಂಜ್ ಬೇಕಿರಲಿಲ್ಲ ಸರಿ ಆಗಿದ್ದಾಗೋಯ್ತು ಐ ಲವ್ ಯು ನೀನು ಹಾಕೋ ಬಲೆಗೆ ಮೀನು ಬೀಳಬೇಕು ರಿಟರ್ನ್ ನಿನಗೆ ಬಿದ್ದರೆ ಮೇಲೇಳೋದು ತುಂಬ ಕಷ್ಟ ಬಾಯ್ ಗುರೋ ಅವತ್ತು ನಡೆದಿದ್ದೇ ಬೇರೆ ಯಾಕೆ ಗುರು ಅವಳು ಸುಳ್ಳು ಹೇಳ್ದೆ ಮಗ ಇದೇನು ಫಸ್ಟ್ ಟೈಮ್ ಮಾಡಿನಲ್ಲ ಅವ್ರ ಅಪ್ಪನ ಕಾಂಟ್ಯಾಕ್ಟ್ ಆಗಿರೋದು ಇದಕ್ಕೂ ಮುಂಚೆನೂ ಆಗಿತ್ತು ನಾನೇ ಕರ್ಕೊಂಡಾಗೆ ಹಾಸ್ಪಿಟಲ್ಗೆ ಬಿಟ್ಟಿದ್ದೆ ಆದರೆ 900 ರೂಪಾಯಿ ಬ್ಯಾಲೆನ್ಸ್ ಇತ್ತು ಕಾಲ್ ಮಾಡಿ ಕೇಳಿದ್ದಕ್ಕೆ ರೀ ಆ ಕೆಟ್ಟಮೇಲೆ ಯಾಕ್ರಿ ಮತ್ತೆ ನೆನ್ ಮಾಡ್ತೀರಾ ನಿನ್ನ ಕೊಡೋದೆಲ್ಲ ಯಾವುದೂ ಇಲ್ಲ ಸುಮ್ಮನೆ ಆವಾಗ ಅವಾಗ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿಬಿಡಿ ಅಂತ ಏನೇನೋ ಅಂದ್ಲು ಇಂಗ್ಲೀಷಲ್ಲಿ ಅವತ್ತು ಬೇರೆ ಆ ನನ್ನ ಮಗ ನನಗೆ ಹೊಡೆದ ನನಗೆ ಬೇರೆ ಆ ರಿವೆಂಜ್ ಕಾಡ್ತಾನೇ ಇತ್ತು ನಾನು ಮತ್ತೆ ಏನಾದರೂ ಅಂದಮೇಲೆ ರಿವೆಂಜ್ ತರಿಸ್ಕೊಳಕ್ಕೆ ಹೋದರೆ ನನಗೆ ಪ್ರಾಬ್ಲಮ್ ಪೊಲೀಸು ಕೋರ್ಟು ಸ್ಟೇಷನು ಅಂತ ಓಡಾಡಬೇಕು ಈ ಥರ ಚೂಬಿಟ್ರೆ ಪ್ರಾಬ್ಲಮ್ ಬಂದಾಗ ಸಾಲ್ವ್ ಮಾಡೋ ಕೆಪಾಸಿಟಿ ಇರಬೇಕು ಆವತ್ತು ನನಗೊಂದು ದೊಡ್ಡ ಆಫರ್ ಬಂದಿತ್ತು ಅರ್ಜೆಂಟಾಗಿ ಬಂದರೆ 15,000 ಕೊಡ್ತೀನಿ ಆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಬೇರೆ ಮೊಬೈಲ್ ಕೈಗೆತ್ಕೊ ನಮ್ಮ ಯೋಗ್ಯತೆ ಅಳೆಯೋದು ಈ ದುಡ್ಡಿಂದ ಮಾತ್ರ ಗುರೋ ಕರ್ಮ ಅನ್ನೋದು ನಿನ್ ಸುಮ್ಮನೆ ಬಿಡಲ್ಲ ಅದು ತುಂಬ ಕಾಡುತ್ತೆ ಇಲ್ಲೇ ಮಗ ಅದು ಬೆಳಗ್ಗೆ ನಿನ್ನ ದೇವ್ರ ಹತ್ರ ಏನಂತ ಬೇಡ್ಕೊಂಡೆ ಹೇಳೋ ಹೇಳೋ ಪರವಾಗಿಲ್ಲ ಅಪ್ಪ ದೇವ್ರೇ ನನ್ಗೆ ಇವತ್ತು ಆರ್ಡರ್ ಜಾಸ್ತಿ ಬರಲಿ ಅಂತ ಕೇಳ್ಕೊಂಡೆ ಅಲ್ವಾ ನಿನ್ನ ದೇವ್ರ ಹತ್ರ ಕೇಳೋದೆ ಇಂಡೈರೆಕ್ಟ್ ಕರ್ಮ ನಿಂಗೆ ಜಾಸ್ತಿ ಆರ್ಡ್ರ್ ಬರಬೇಕು ಅಂದರೆ ಯಾರಿಗಾದರೂ ಆಕ್ಸಿಡೆಂಟು ಇಲ್ಲ ಆಟೋ ಡೆಕ್ ಏನಾರ ಆಗಬೇಕಲ್ವ ನಿನ್ನ ಲಾಭಕ್ಕೋಸ್ಕರ ಬೇರೆಯವ್ರನ್ನ ಪೇಷಂಟ್ ಮಾಡುವಂತ ದೇವ್ರ ಹತ್ರ ಬಿಡ್ಕೊಂತೀಯ ಲಾಭ ಅನ್ನೋದೇ ಮನಿ ಆದರೆ ನಾನೇನು ಕೇಳ್ಕೊತೀನಿ ಗೊತ್ತಾ ದೇವ್ರೇ ಎಲ್ಲರೂ ಚೆನ್ನಾಗಿಡಪ್ಪ ಆರೋಗ್ಯವಾಗಿರಲಿ ಆದರೆ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ 10 ಕೋಟಿ ಸಿಗ್ಲಪ್ಪ ಅಂತ ಬಿಡ್ಕೊತೀನಿ ಲವ್ ನಮ್ಮ ಕೆಲಸ ಏನೇಳು ಕರೆಕ್ಟ್ ಟೈಮ್ ಪಿಕ್ ಮಾಡಿ ಅವ್ರು ಹೇಳಿದ ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡೋದು ಅಲ್ವಾ ಕೆಲವೊಂದ್ಸಲಿ
ನಾವು ಸ್ಪಾಟ್ಗೆ ಹೋಗೋ ಅಷ್ಟರಲ್ಲಿ ಪೇಷಂಟ್ ತಿರೋಗಿರುತ್ತೆ. ಈ ಸೂಳೆ ಮಗ, ಸುವರ್ಣನ ಮಗ, ಅಕ್ಕನಮ್ಮನಂತ ಬೇಗ ಬಂದಿದ್ದರೆ ಬದುಕ್ತಿದ್ದ ಅಂತ ನಮ್ಮ ಕಿವಿ ಕೇಳೋ ಥರನೇ ಬೈತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ರೋಡಲ್ಲಿ ಬಿದ್ದಿರ್ತಾರೆ. ಅವನ್ನ ಯಾರೂ ಬೈಯಲ್ಲ, ನಮ್ಮನ್ನು ಬೈತಾರೆ. ನಮ್ದ ತಪ್ಪು ಅದು ಬಿಡು. ಪೇಷಂಟ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋವರೆಗೂ ಮಾತ್ರ ನಮ್ಮ ಮರ್ಯಾದೆ. ಆಮೇಲೆ ದುಡ್ಡು ಕೇಳಿದ್ರೆ ಬಾರ್ಗಿನ್ ಮಾಡ್ತಾರೆ, ಆದರೆ ಡಾಕ್ಟ್ರ್ ಕೇಳಿದ್ರೆ ಲಕ್ಷ ಲಕ್ಷ ಕೊಡ್ತಾರೆ. ನಾವು ಮಾಡಿರೋ ಹೆಲ್ಪು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕಣ್ಣೀರು ಸುಸ್ಕೊಂಡು ತಿರುಗೂ ನೋಡ್ದಿರ ಹೋಗ್ಬಿಡ್ತಾರೆ. ಆದರೂ ಗುರು ನಿಯತ್ ಅನ್ನೋದು ಇರಬೇಕು. ನಿಯತ್ತು ಯಾವುದನ್ನ ಖಾಲಿ ಜಾಗ ಇದ್ದರೆ ಅಲ್ಲಿಟ್ಕೋ, ಮುಚ್ಚೋಗುತ್ತೆ. ನಮ್ಮ ಜನ ತುಂಬ ಬುದ್ಧಿವಂತರು. ನಾಯಿ ನಿಯತ್ ಜಾಸ್ತಿ ಅಂದ್ಬಿಟ್ಟು 25,000 50,000 100,000 ಕೊಡ್ತು ಅಂತಾರೆ. ಯಾಕೆ ಬೀದಿ ನಾಯಿಗೆ ನಿಯತ್ತಿರಲ್ವಾ? ಹಾಂ, ದುಡ್ಡು ಕೊಟ್ಟರೆ ಅವ್ರ ಲೆವೆಲ್ ಜಾಸ್ತಿ ಆಗುತ್ತೆ. ನಾನು ಹಂಗೆ ದುಡ್ಡು ಕೊಟ್ಟರೆ ನಿಯತ್ತಾಗಿರ್ತೀನಿ, ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ನಿಯತ್ತಾಗಿರ್ತೀನಿ. ಉಪದೇಶಗಳು ಉಪವಾಸನೇ ಮಲಗಿಸ್ತವೆ. ಬೇರೆಯವ್ರ ಉಪದೇಶಗಳನ್ನ ಇಟ್ಕೊಂಡು ಬದುಕಬಾರ್ದು. ನಮ್ಮದೇ ಆದಂಥ ಕೆಲವು ಉಪದೇಶಗಳು ಇರಬೇಕು. ಮಗ, ನೀನು ಗಾಡೀಲಿ ಹೋಗೋ ಟೈಮಲ್ಲಿ ಯಾರನ್ನ ಎಕ್ಸ್ಪೈರ್ಡ್ ಆದರೆ ನಿನ್ನ ಕಣ್ಣಲ್ಲಿ ನೀರು ಬರಲ್ವಾ? ಅವತ್ತು ರಾತ್ರಿ ಮನೆಗೆ ಹೋಗ್ತೀಯಾ? ಹೋದ್ರು ನೆಮ್ಮದಿಯಾಗಿ ಊಟ ಮಾಡ್ತೀಯ? ಇಲ್ಲ. ತಿಂಗಳಿಗೆ ಎಷ್ಟು ದಿನ ಊಟ ಮಾಡ್ತೀಯ? ಒಂದು 10-15 ದಿನ. ಯಾಕೆ ಮಗ, ನಿನಗೆ ನೀನು ಈ ಪ್ರಪಂಚ ಏನು ಅಂತ ಗೊತ್ತಾಗಬೇಕು ಅಂತಿದ್ರೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ಗಾಡಿ ಸೈಡ್ ಹಾಕ್ಬಿಟ್ಟು ಲೈಟ್ ಆಫ್ ಮಾಡಿ 2 ನಿಮಿಷ ಧ್ಯಾನ ಮಾಡು. ನಿಮ್ಮ ಫ್ಯಾಮಿಲಿಯವ್ರು ಬಿಟ್ಟು ಯಾವ ಬೋಳಿ ಮಗನೂ ನಿನ್ನ ಗ್ಯಾಪ್ನ ಬರಲ್ಲ. ಆಲ್ ಡ್ರೈವರ್ಸ್ ಆರ್ ನಾಟ್ ಈಕ್ವಲ್ ಟು ಆಂಬ್ಯುಲೆನ್ಸ್ ಡ್ರೈವರ್. ಎಲ್ಲ ಡ್ರೈವರ್ಸು ಬೇರೆ, ಆಂಬ್ಯುಲೆನ್ಸ್ ಡ್ರೈವರೇ ಬೇರೆ.